हेलो फ्रेंड्स नमस्ते वेलकम टू न्यू वीडियो इवत्तिन रेसिपी अंतंद्रे गोरिकाय बस्सारु हेंगे माडोंत नोडोण बन्नि अदक्किंत मुंचे नम्म चानल निन्नु सब्स्क्राइब माडिल्ल अंद्रे सब्स्क्राइब माडि वीडियो इष्ट आद्रे लाइक माडि शेर माडि कमेंट माडि प्लीज सब्स्क्राइब माडि बेल आइकन ना प्रेस माडि मुंदिन एल्ल वीडियो नोटिफिकेशन निमगे मोदलन्ने फस्टे बरुत्ते ಅದಕ್ಕಾಗಿ ಬೆಲ್ಲ ಐಕನ್ನ ಪ್ರೆಸ್ ಮಾಡಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡೋಣ ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು. ಬಸ್ಸಾರು ಮತ್ತು ಪಲ್ಯ ಮತ್ತು ಮುದ್ದೆ ಹೆಂಗೆ ಮಾಡೋ ಅಂತ ನೋಡೋಣ ಬನ್ನಿ. ಮುದ್ದೆ ಮತ್ತು ಸೊಪ್ಪು ಸಾರು ಹೆಂಗೆ ಮಾಡುತ್ತೆ ನೋಡೋಣ. ನೀವು ಒಂದು ಫಸ್ಟು ಒಂದು ಕುಕ್ಕರಿಗೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು ಸೇರಿಸ್ಕೊತಾ ಇದ್ದೀನಿ ನೋಡಿ. ಅರ್ಧ ಕಪ್ಪು ಹೆಸರು ಕಾಳು ಸೇರಿಸ್ಕೊಳ್ಳಿ. ಮತ್ತು ಅದು ಹೆಸರು ಕಾಳು ಜಾಸ್ತಿ ಪ್ರಮಾಣದಲ್ಲಿ ಮತ್ತು ಬೇಳೆ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ಒಂದು ಕಾಲು ಕಪ್ಪಷ್ಟು ಬೇಳೆ ಸೇರಿಸ್ಕೊತೀನಿ. ಬೇಳೆ ಮತ್ತು ಹೆಸರು ಕಾಳು ಚೆನ್ನಾಗಿ ತೊಳ್ಕೊಂಬಂದು ಸಣ್ಣದಾಗಿ ಕಟ್ ಮಾಡಿರೋ ಬೀನ್ಸ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಬೀನ್ಸ್ನ ಕೂಡ ತೊಳೆದು ನೀರು ಸೇರಿಸ್ಕೊಂಬಂದಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಹಾಕ್ಸ್ಬೇಕಾಗುತ್ತೆ ನೋಡಿ. ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಹಾಕ್ಸಿ ಈ ಕಡೆ ಮಸಾಲೆಗೆ ರೆಡಿ ಮಾಡೋಣ. ಇದು ಕೊತ್ತಂಬರಿ ಧನಿಯಾದು ಸ್ಟೆಮ್ಮು ಮತ್ತು ಜೀರಿಗೆ ಮತ್ತು ಮೆಣಸು ಸೇರಿಸ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಒಂದೆರಡರಿಂದ ಮೂರು ಇಂಚಷ್ಟು ಕೊಬ್ಬರಿ ಅಥವಾ ತೆಂಗಿನಕಾಯಿ, ಇದು ಒಣಮೆಣಸಿನಕಾಯಿ ಮತ್ತು ಈರುಳ್ಳಿ ಕರಿಬೇವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ. ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ. ಮತ್ತು ಎರಡು ವಿಷಲ್ ಆಗಿದೆ, ತೆಗ್ದು ನೋಡ್ತಾ ಇದ್ದೀನಿ ನೋಡಿ. ಬೇಳೆ ಮತ್ತು ಬೀನ್ಸ್ ಎರಡು ಬೆಂದಿದೆ, ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಜಾಲರ ಸಹಾಯದಿಂದ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೀರು ಮತ್ತು ಬೇಳೆ ನೋಡಿ. ಇದರಲ್ಲಿ ಬೇಳೆ ಒಂದು ಸ್ಪೂನ್ ತೆಗೆದುಬಿಟ್ಟು ನಾವು ಮಸಾಲ ರೆಡಿ ಮಾಡಿದ್ವಲ್ಲ ಅದಕ್ಕೆ ಸೇರಿಸ್ಬೇಕಾಗುತ್ತೆ ನೋಡಿ. ಒಂದು ಸ್ಪೂನ್ ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ರುಬ್ಕೊಂಬಂದು ನೀರು ಎಷ್ಟು ಬೇಕಾಗುತ್ತೋ ಕಾಳು ಬೇಯಿಸಿರೋದು ಅಷ್ಟು ಮಾತ್ರ ನೀರು ತೊಗೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಎತ್ತಿಟ್ಕೊಳ್ಳಿ ನೋಡಿ. ಎಲ್ಲ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಗಟ್ಟಿ ಇದೆಯಲ್ಲ ಮಸಾಲೆ ಎಲ್ಲ, ಅದೆಲ್ಲ ನುಣ್ಣಗಾಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಆ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹುಣಸೆಹಣ್ಣಿನ ರಸ ಸೇರಿಸ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿರ್ಬೇಕು. ಅದನ್ನು ಎರಡು ಸತಿ ರಸ ತೆಗೆದ್ಬಿಟ್ಟು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ಅಂತೇಳ್ಬಿಟ್ಟು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಹಿಂಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೀನ್ಸ್ ಪಲ್ಯ ಎಲ್ಲದೂ ತಿಂದು ಬೇಜಾರಾಗಿದ್ರೆ ಒಂದ್ಸಲ ಬಸ್ಸಾರು ಕೂಡ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಕಡೆ ಒಗ್ಗರಣೆಗೆ ಅದೇ ಕುಕ್ಕರ್ನ ಸ್ವಲ್ಪ ತೊಳೆದ್ಬಿಟ್ಟು ಅದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಸೇರಿಸ್ಕೊಳ್ಳಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಈರುಳ್ಳಿ ಮತ್ತು ಎರಡು ಹಸಿಮೆಣಸು ಮತ್ತು ಕರಿಬೇವು ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ. ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅಥವಾ ಎರಡು ದಪ್ಪ ಈರುಳ್ಳಿ, ಎರಡು ಹಸಿಮೆಣಸು ಮತ್ತು ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ. ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಇದು ಒಗ್ಗರಣೆ ಒಂದು ಅರ್ಧ ಸ್ಪೂನ್ ತೆಗೆದುಬಿಟ್ಟು ಈ ಸಾಂಬಾರಿಗೆ ಸೇರಿಸ್ಕೊಳ್ಳಿ ನೋಡಿ. ಸಾಂಬಾರಿಗೆ ಸೇರಿಸ್ಬಿಟ್ಟು
ಸಾಂಬಾರಿಗೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಾಂಬಾರು ಒಂದು ಸ್ವಲ್ಪ ತೆಗೆದ್ಬಿಟ್ಟು ಇದು ಖಾರ ಒಗ್ಗರಣೆ ಆಗಿದೆಯಲ್ಲ, ಒಗ್ಗರಣೆಗೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಒಗ್ಗರಣೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಕಾಳು ಇತ್ತಲ್ಲ ಆ ಕಾಳನ್ನ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಅಥವಾ ಕೊಬ್ಬರಿ ತುರಿ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಒಂದ್ಸಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇನೇ ಮುಗೀತು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ, ಅದು ಆಪ್ಷನಲ್ಲು. ನೋಡಿ ಆಪ್ಷನಲ್ಲು. ನೋಡಿ ಸಾಂಬಾರು ಮತ್ತು ಕಾಳು ಎರಡೂ ರೆಡಿ ಆಯಿತು. ಇಷ್ಟೇ ನೆನ್ನೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಕಾಳು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಕಾಳು ಬರೀ ಕಾಳು ತಿನ್ನೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಇಷ್ಟ ನೆನ್ನೆ ಇದು. ನೋಡಿ ನೋಡಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದೇ ರೀತಿ ಜವಳಿಕಾಯ್ದು ಹೆಂಗೆ ಮಾಡೋದು, ಸಬ್ಬಾಕ್ಸಿ ಸೊಪ್ಪಿನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ಇದೆ. ಹೋಗಿ ಸರ್ಚ್ ಮಾಡಿ ಒಂದು ಮೂರು ನಾಲ್ಕು ಥರ ಬಸ್ಸಾರು ತೋರಿಸಿದ್ದೀನಿ. ನೋಡಿ ಇದಕ್ಕೆ ಮುದ್ದೆ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ಸೊಪ್ಪಸಾರು. ಒಂದು ಸ್ವಲ್ಪ ಹುಳಿ ಕಡಿಮೆ ಇತ್ತು ಅಂದರೆ ನಿಂಬೆಹಣ್ಣು ಸೇರಿಸ್ಕೊಳ್ಳಿ. ಅದಕ್ಕೆ ನಿಂಬೆಹಣ್ಣು ಕೂಡ ಕಟ್ ಮಾಡಿಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.